ಮದುವೆಯಾದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕಾಲುಂಗುರವನ್ನು ಧರಿಸುವುದು ಅನಾದಿ ಕಾಲದಿಂದ ಬಂದ ಸಂಪ್ರದಾಯವಾಗಿದೆ. ಅಷ್ಟಕ್ಕೂ ಮದುವೆಯಾದವರು ಕಾಲುಂಗುರವನ್ನು ಏಕೆ ಹಾಕಿಕೊಳ್ಳುತ್ತಾರೆ ಮತ್ತು ಹೆಣ್ಣು ಮಾತ್ರ ಕಾಲುಂಗುರ ಹಾಕಿಕೊಳ್ಳುವುದಾದರೆ ಅವಳಿಗೆ ಮದುವೆಯ ಮೊದಲೇ ಏಕೆ ಹಾಕುವುದಿಲ್ಲ? ಹಾಗಿದ್ರೆ ಕಾಲುಂಗುರ ಹೆಣ್ಣಿಗೆ ಮದುವೆ ಆಗಿರುವ ಸಂಕೇತ ಸೂಚಕವೇ? ಖಂಡಿತವಾಗಿಯೂ ಅಲ್ಲ. ಹೆಣ್ಣು ಕಾಲುಂಗುರ ಹಾಕಿಕೊಳ್ಳುವ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮ್ಗೆಲ್ಲರಿಗೂ ತಿಳಿದಿರುವಂತೆ ಹೆಣ್ಣು ಅವಳು ಮದುವೆಯ ದಿನ ಕಾಲಿನ ಹೆಬ್ಬೆರಳಿನ ಪಕ್ಕದಲ್ಲಿ ಎರಡು ಬೆರಳುಗಳಿಗೆ ಕಾಲುಂಗುರಗಳನ್ನು ಹಾಕುತ್ತಾರೆ. ಕಾರಣ, ಮದುವೆಯ ನಂತರ ದಾಂಪತ್ಯದ ಬದುಕಿಗೆ ಕಾಲಿಡುವ ಹೆಣ್ಣು ದೈಹಿಕವಾಗಿ ಶಕ್ತಿಶಾಲಿಯಾಗಬೇಕೆಂದು. ಇದಕ್ಕೆ ಪೂರಕ ಶಕ್ತಿಯೇ ಆ ಕಾಲುಂಗುರಗಳು. ಸಾಮಾನ್ಯವಾಗಿ ಮದುವೆಯಾದ ಕೆಲವು ತಿಂಗಳಲ್ಲಿ ಹೆಣ್ಣು ಗರ್ಭಾವತಿಯಾಗುತ್ತಾಳೆ. ಹೀಗೆ ತನ್ನ ಗರ್ಭದಲ್ಲಿ ಶಿಶುವನ್ನು ಹೊಂದಿರುವ ಹೆಣ್ಣು 9 ತಿಂಗಳ ಕಾಲ ಈ ಶಿಶುವಿನ ಭಾರವನ್ನು ತನ್ನ ಕಾಲುಂಗುರಗಳ ಮೇಲೆ ಬಿಡುತ್ತಾಳೆ. ಈ ಸಂದರ್ಭದಲ್ಲಿ ಅವಳ ಗರ್ಭಕೋಶಕ್ಕೆ ಅಗತ್ಯವಾದ ಶಕ್ತಿ ಬೇಕು. ಸರಳವಾಗಿ ಹೇಳಬೇಕೆಂದರೆ, ಒಂದು ಕಟ್ಟಡವನ್ನು ಕಟ್ಟುವಾಗ 4 ಕಂಬಗಳು ಹೇಗೆ ಶಕ್ತಿಯಾಗಿ ನಿಲ್ಲುತ್ತವೆಯೋ ಹಾಗೆ. ಹೀಗೆ ಬೇಕಾಗುವ ಶಕ್ತಿಯನ್ನು ನೀಡಬಲ್ಲ ಹಾಗೂ ಹೆಣ್ಣಿನ ಗರ್ಭಕೋಶವನ್ನು ಸಂಪರ್ಕಿಸುವ ಕಾಲಿನ ಈ ಎರಡು ಬೆರಳುಗಳ ನರಗಳು ಆ ಸಮಯದಲ್ಲಿ ಸಂವೇದನಾ ಶಕ್ತಿಯನ್ನು ನೀಡಬೇಕು. ಆ ಶಕ್ತಿಯನ್ನು ನೀಡಲು ಕಾಲಿನ ಪಾದಗಳು ಮುಟ್ಟುವ ಆ ನರಗಳು ಸದಾ ಕ್ರಿಯಾಶೀಲ ಆಗಿರಬೇಕು. ಕಾಲುಂಗುರಗಳು ಬೆರಳುಗಳ ಮೂಲಕ ಹಾದು ಹೋಗುವ ಆ ಶಕ್ತಿ ಸಂವೇದನಾ ನರಗಳನ್ನು ಕಾಲುಂಗುರಗಳು ಗಟ್ಟಿಯಾಗಿ ಒತ್ತಿ ಹಿಡಿದು ಪ್ರಚೋದಿಸುವುದರಿಂದ ಸಹಜವಾಗಿ ಸ್ತ್ರೀ ದೇಹದ ಗರ್ಭಕೋಶ ಕೆಳಗೆ ಜಾರದಂತೆ ರಕ್ಷಿಸುತ್ತದೆ. ಪರಿಣಾಮ, ಗರ್ಭ ಸುರಕ್ಷಿತವಾಗಿರುತ್ತದೆ. ಈ ಸತ್ಯವನ್ನು ತಿಳಿದು ನಮ್ಮ ಹಿರಿಯರು ಹೆಣ್ಣಿನ ರಕ್ಷಣೆಗಾಗಿ ಕಾಲುಂಗುರ ಹಾಕುವ ಪದ್ಧತಿಯನ್ನು ಆಚರಣೆಗೆ ತಂದರು. ಕಾಲಕ್ರಮೇಣವಾಗಿ ಅದು ಶಾಸ್ತ್ರದ ಸ್ವರೂಪವನ್ನು ಪಡೆದಿದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.